ನಾನು ಸೆಲೆಬ್ರಿಟಿ ಆಗ್ಬಿಟ್ಟೆ. ನಾನು ಸೆಲೆಬ್ರಿಟಿ ಆಗ್ಬಿಟ್ಟೆ. ಏನಪ್ಪ ಇದು ನಾಯಿ ಚೈನ್ ಹಾಕೊಂಡಿದ್ದಾನೆ ಇವನು ಅಂತ ಅನ್ಕೊಂಡಿದ್ರ? ಇದು ರಿಯಲ್ ಆಗಿ ಹೇಳ್ಬೇಕು ಅಂದ್ರು, ನಿಜವಾಗ್ಲು ಹೇಳ್ಬೇಕು ಅಂದ್ರೆ, ಇದು ನಮ್ಮ ನಾಯಿದೆ ಚೈನು, ನಮ್ಮ ನಾಯಿಗೆ ಹಾಕ್ತಿದ್ದ ಚೈನ್ ಇದು. ಬೆಲ್ಟ್ ಥರ ಹಾಕ್ತಾ ಇದ್ವಿ ನಾಯಿನ ವಾಕಿಂಗ್ ಗೀಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ. ಸೊ ನನ್ನ ನಾಯಿ ನನ್ನ ಜೊತೆ ಇಲ್ಲ, ತೀರೋಯ್ತು. ಸೊ ಆ ನೆನಪಿಗೋಸ್ಕರ ನಾನು ಈ ಚೈನ್ ಹಾಕ್ಕೊಂಡಿದ್ದೆ ಅಷ್ಟೆ. ರಿಯಲ್ ಆಗಿದ್ದು ನಾಯಿ ಚೈನ್, ಆದರೆ ಒಂಥರ ಸ್ಟೈಲ್ ಆಗೈತಲ್ಲ. ಅಂದರೆ ಮೊದಲು ನಂದೇ ಚೈನು, ಆಮೇಲೆ ನನ್ನ ನಾಯಿಗೆ ಹಾಕ್ಬಿಟ್ಟಿದ್ದೆ. ಓಕೆ, ನನಗೆ ಬ್ಲೂಟೂತ್ ಸಿಕ್ಕಿದೆ, ಫುಲ್ಲು ಖುಷಿ ಆಗ್ತಿದೆ ನನಗೆ. ಎಲ್ಲರೂ ತಿಕ್ಕದಲ್ಲಿ ಹುರ್ಕೊಂತ ಇದ್ದೀರಾ ಅಂತಲೂ ಗೊತ್ತು, ಯಾಕಂದರೆ ಅವ್ರಿಗೆ ಸಿಕ್ಕಿಲ್ಲ, ಬೋಳಿ ಮಕ್ಕಳಿಗೆ ಸಿಕ್ಕಿಲ್ಲ. ಅದಕ್ಕೆ ಸ್ಟೋರಿ ಗಿರಿ ಕಡೆಲ್ಲ ಹಾಕ್ಕೊಂಡು ಇದು ಹಾಕ್ಕೊಂಡು ಬ್ಲೂಟಿಕ್. ಏನು ಏನು ಅಂಥದ್ದೇನು ದೊಡ್ಡ ಇದೇನು ಇಲ್ಲ, ಆರಾಮಾಗಿ ನಿಮಗೂ ಕೂಡ ಬ್ಲೂಟಿಕ್ ಸಿಗುತ್ತೆ. 1000 ಫಾಲೋವರ್ ವರ್ಡ್ ಇರೋರ್ಗು ಬ್ಲೂಟಿಕ್ ಸಿಕ್ಕಿದೆ. ಯಾಕೆ ಅಂದರೆ 699 ರೂಪಾಯಿ ಕೊಟ್ಟ ಅಂದರೆ ಎಲ್ಲರಿಗೂ ಬ್ಲೂಟಿಕ್ ಸಿಗುತ್ತೆ, ಪ್ರತಿಯೊಬ್ಬನಿಗೂ ಬ್ಲೂಟಿಕ್ ಸಿಗುತ್ತೆ. ನಾನು ತೊಗೊಂಡಿರೋದಕ್ಕೆ ಕಾರಣ ನನಗೆ ಇಷ್ಟ ಇದ್ದಿಲ್ಲ ಬ್ಲೂಟಿಕ್ ಎಲ್ಲ ತೊಗೊಳೋದು. ಬಟ್ ನಾನು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದೆ, ನಮ್ಮ ಇನ್ಸ್ಟಾ ಮ್ಯಾನೇಜರ್ ಹತ್ರ, ನನ್ನ ಅಕೌಂಟ್ನ ಹ್ಯಾಂಡಲ್ ಮಾಡ್ತಿರೋರ ಹತ್ರ ಮಾತಾಡಿದೆ. ಸೊ ನಿಮಗೆ ಈ ಥರ ಬೆನಿಫಿಟ್ ಸಿಗುತ್ತೆ, ತೊಗೊಳ್ಳಿ. ಅದು ಯಾರು ಏನೇ ಅಂದ್ಕೊಳ್ಳಿ, ಯಾರು ಏನೇ ಅಜೀಬ್ ಅಂದ್ಕೊಳ್ಳಿ, ಪರವಾಗಿಲ್ಲ, ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ತೊಗೊಂಡೆ. ಓಕೆ, ನಂದು ಬ್ಲೂಟಿಕ್ ಬರ್ತಿದೆ, ನಂದು ಒರಿಜಿನಲ್ ಬ್ಲೂಟಿಕ್ ಬರ್ತಿದೆ, ನಂದು ಆರ್ಟಿಕಲ್ ಬರ್ತಿದೆ. ಒಂದು ಸ್ವಲ್ಪ ನನಗೆ ಮೈ ಹುಷಾರಿಲ್ಲ, ಹೋಗ್ಬಿಟ್ಟು ಸೀನ್ ಬಿಟ್ಟು ಬಂದ್ಬಿಡ್ತೀನಿ. ಕೇಳಿಸ್ಕೊಂಬಿಟ್ರ ನೀವು ನನ್ನ ಸಿಂಡಿದು? ಹಾಂ, ನಿಜ ಹೇಳಿ, ಕೇಳಿಸ್ಕೊಂಡ್ರೆ ಅಲ್ವಾ? ಏ, ಅದೆಲ್ಲ ಏನಾಯ್ತು, ಅದೆಲ್ಲ ನೇಚರ್ ಅಷ್ಟೇ. ಏನಂದರೆ ಏನು ಹೇಳ್ತೀನಲ್ಲ, ಈ ಥರ ಹೆಲ್ಪ್ಗಳ ಏನೇನೋ ಇದೆ ಅದರಲ್ಲಿ. ಓಕೆ, ಏನೇನಿದೆ ಅಂತ ನಾನು ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಫಸ್ಟು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ ರೀ. ಆ ಬೆನಿಫಿಟ್ಸ್ ಏನೇನಿದೆ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ, ಆಮೇಲೆ ನಿಮಗೆ ಹೇಗೆ ಅಪ್ಲೈ ಮಾಡೋದು ಅದೆಲ್ಲ ಹೇಳ್ಕೊಂಡ್ಬಿಡ್ತೀನಿ ನಾನು. ಓಕೆ, ಫಸ್ಟು ನಾವು ಎಲ್ಲೋಗ್ಬೇಕು ಅಂತ ಗೊತ್ತಾಗಲ್ಲ, ಮರ್ತೋಗ್ಬಿಟ್ನಲ್ಲ. ಇಲ್ಲ ಅನ್ಸುತ್ತೆ, ಇಲ್ಲೋಗ್ತೀವಿ, ಇಲ್ಲೋಗಿ ಇಲ್ಲಿ ಸೆಟ್ಟಿಂಗ್ ಹೋಗ್ತೀವಿ. ಸೆಟ್ಟಿಂಗ್ ಹೋದಾಗ ಇಲ್ಲಿ ಕಾಣುತ್ತೆ ಅವತ್ತ ಮೆಟಾ ಅಂತ, ಆ ಮೆಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಪೂರ್ತಿ ಲಾಸ್ಟಲ್ಲಿ ವೆರಿಫೈಡ್ ಅಂತ ಬರುತ್ತೆ, ಆ ಮೆಟಾ ವೆರಿಫೈಡ್ ಅಂತ. ಅದಕ್ಕೂ ಮುಂಚೆ ಏನೋ ಪ್ರೊಸೆಸ್ಗಳಿದೆ, ಅದನ್ನು ಮಾಡಬೇಕು. ಬೆನಿಫಿಟ್ಸ್ ಅಂತ ಇದೆ ನೋಡಿ, ಹಾರ್ಟ್ ಅಟ್ಯಾಕ್ ಲವ್ಲಿ 16 ಏನೋ ಬ್ಲೂಟಿಕ್ಕು ಸಬ್ಸ್ಕ್ರೈಬರ್ಡ್ ಏನೋ ಸಬ್ಸ್ಕ್ರೈಬರ್ಡ್ ಸಿನ್ಸ್ June 14, 2023. ಇವಾಗಿಂದ ನಿನ್ನೆಯಿಂದ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ. ಓಕೆನಾ, ಬೆನಿಫಿಟ್ಸ್ಗಳು ಹೇಳ್ಬಿಡ್ತೀನಿ. ಎನ್ಹಾನ್ಸ್ಡ್ ವೆರಿಫಿಕೇಶನ್ ಲೆಟ್ ಯು ಫಾಲೋವರ್ಸ್ ನೋ ಇಟ್ಸ್ ದ ರಿಯಲ್ ಯು ವಿತ್ ಎ ವೆರಿಫೈಡ್ ಬ್ಯಾಚ್ ಆನ್ ಯುವರ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್. ಓಕೆ, ಇದು ನಾವು ರಿಯಲ್ ನಮ್ಮದೇ ಒರಿಜಿನಲ್ಲು ಅಂತ ನಾವು ತೋರಿಸ್ಕೊಬೋದು. ಯಾವುದೇ ಫ್ಯಾನ್ ಪೇಜ್ಗಳಾಗಿರುತ್ತೆ, ಅದರಿಂದ ಕನ್ಫ್ಯೂಸ್ ಆಗಿರ್ತಾರೆ ನಿಮ್ಮ ಫಾಲೋವರ್ಸ್ಗಳು. ಎಕ್ಸಾಂಪಲ್, ನಂದೇ ಕನ್ನಡದಲ್ಲಿ ತುಂಬ ಫ್ಯಾನ್ ಪೇಜ್ಗಳಾಗ್ಬಿಟ್ಟಿದ್ದಾವೆ. ಪಾಪ ನಮ್ಮ ಅಭಿಮಾನಿಗಳಿಗೆ ಎಂದೆದಿಗೂ ನಾನು ಚಿರಋಣಿ. ಬಟ್ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ತಾರೆ, ಯಾರು ನನ್ನ ಇನ್ಸ್ಟಾಗ್ರಾಮ್ ಹುಡುಕ್ಬೇಕು ಅಂದಾಗ ನನಗಿಂತ ಮೊದಲು ನನ್ನ ಫ್ಯಾನ್ ಪೇಜ್ಗಳು ಬರ್ತವೆ, ಅಲ್ಲಿಗೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಓಕೆ, ಸೊ ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೆ ಒಂದು ಬ್ಯಾಡ್ಜ್ ಅದು. ಓಕೆನಾ, ಅಕೌಂಟ್ ಪ್ರೊಟೆಕ್ಷನು ಇದೇ ಮೇನು. ಆ್ಯಕ್ಟಿವ್ ಇಂಪ್ರೆಸ್ ಏನು ಇಂಪರ್ಸನೇಷನ್, ನನಗೆ ಸ್ವಲ್ಪ ಓದ್ತಿದೆಪ್ಪ ಚೆನ್ನಾಗೆ, ಯಾಕೋ ಇವಾಗ ಇನ್ಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓದ್ಗಳನ್ನ ಬಿಟ್ಬಿಟ್ರೆ ಇದೇ ಥರ ಆಗೋದು. ಚೆನ್ನಾಗಿ ಒಳ್ಳೆ ಸ್ಟೂಡೆಂಟಪ್ಪ ನಾನು. ಇಂಪರ್ಸನೇಷನ್, ಆ್ಯಕ್ಟಿವ್ ಇಂಪರ್ಸನೇಷನ್ ಮಾನಿಟರಿಂಗ್ ಫಾರ್ ಅಕೌಂಟ್ಸ್ ಅಂದರೆ ಪ್ರೊಟೆಕ್ಷನ್ ಸಿಗುತ್ತೆ. ಏನೋ ಒಂದು ನಿಮಗೆ ರಿಪೋರ್ಟ್ ಆದಾಗ, ಅದು ಇದು ಆದಾಗ ನಿಮ್ಮನ್ನ ವೆರಿಫೈ ಮಾಡ್ತಾರೆ ಫಸ್ಟು. ಇಲ್ಲ ಆ ಥರ ಏನೋ ಇಲ್ಲ ಅಂದರೆ ಆಗಲ್ಲ. ಮತ್ತು ಈ ಹ್ಯಾಕ್ ಗೀಕು ಅಂತಾರೆ ಗೊತ್ತಾ, ಈ ಹ್ಯಾಕ್ ಗೀಕ್ ಅಂತಾರಲ್ಲ, ಅವೆಲ್ಲ ಆಗಲ್ಲ.
ಓಕೆ, ಇದೇ ಮೇನ್ ರೀಸನ್. ನಾನು ಬೈ ಮಾಡೋಕ್ಕೆ ಮೇನ್ ರೀಸನ್ ಈ ಪೆಕೃತುಲ್ಗಳೆಲ್ಲ ಇದಾರಲ್ಲ ಸ್ಟೋರಿಯಲ್ಲಿ ಹಾಕುವಂಥವ್ರೆ 690 ರೂಪಾಯಿಗೆ ನಮಗೆ ಬ್ಯಾಟ್ಗಳು ಸಿಗ್ತಿದೆ, ಎಲ್ಲರಿಗೂ ಸಿಗ್ತಿದೆ, ಎಲ್ಲರೂ ಸೆಲೆಬ್ರಿಟಿ ಅಂತ. ಏ ಬೋಳಿ ಮಕ್ಕಳ, ಸೆಲೆಬ್ರಿಟಿಗಳೇ ಬೇರೆ, ಓಕೆನಾ? ಕಲರ್ ಚೇಂಜ್ ಆಗುತ್ತೆ. ಆ ಇನ್ಸ್ಟಾದಲ್ಲಿ ಲಿಂಕ್ ಆಗಿರೋರು ಅಂದರೆ ಇನ್ಸ್ಟಾಗ್ರಾಮ್ದು ಹೋಲ್ಡರ್ಗಳು ಇರ್ತಾರೆ ಗೊತ್ತಾ, ಇವಾಗ ಎಕ್ಸಾಂಪಲ್ಲು ಇನ್ಸ್ಟಾ ಓನರ್ಗಳು ಇಲ್ಲ ಇನ್ಸ್ಟಾದಲ್ಲಿ ಕೆಲಸ ಮಾಡೋರು. ಇವಾಗ ಇಂಡಿಯಾ ಇನ್ಸ್ಟಾಗ್ರಾಮ್, ಇನ್ಸ್ಟಾಗ್ರಾಮ್ ಇಂಡಿಯಾ, ಇನ್ಸ್ಟಾಗ್ರಾಮ್ ಆ ಥರ ಬೇರೆ ಬೇರೆ ಇರುತ್ತೆ ಗೊತ್ತಾ. ಅಂಥವ್ರಿಗೆ ಗೋಲ್ಡ್ ಕಲರ್ ಬ್ಯಾಟ್ ಸಿಗುತ್ತೆ, ಸೆಲೆಬ್ರಿಟಿಗಳ ಎಲ್ಲರಿಗೂ ಬ್ಲೂ ಕಲರ್ ಬ್ಯಾಟ್ ಸಿಗುತ್ತೆ, ಆ್ಯಂಡ್ ಈ ಥರ ದುಡ್ಡು ಕೊಟ್ಟು ತೊಗೊಳೋರಿಗೆಲ್ಲರಿಗೂ ಗ್ರೇ ಕಲರ್ ಬ್ಯಾಡ್ಜ್ ಆಗುತ್ತೆ. ಅದು ಮುಂದಕ್ಕೆ ಇನ್ನೂ ಅಪ್ಡೇಟ್ ಬರ್ತಾ ಇದೆ ಅಂತೆ, ಆಗುತ್ತಂತೆ, ಓಕೆನಾ? ಸೊ ಡೋಂಟ್ ವರಿ, ಯಾರು ಇಲ್ಲಿ ಸೆಲೆಬ್ರಿಟಿ ಅದು ಎಲ್ಲ ಲವಡ. ನಾನು ಸಾಕು, ನನಗೆ ಇಷ್ಟೇ, ನನಗೆ ಹೆಸರಾಗಿರೋದು ಸಾಕು. ಬಟ್ ನಾನು ಒಂದು ಪ್ರೊಟೆಕ್ಷನ್ಗೋಸ್ಕರ ನಾನು ತೊಗೊಂಡಿದ್ದೀನಿ. ಮತ್ತು ಕಸ್ಟಮರ್ ಸಪೋರ್ಟು, ನಾವೇನೇ ಇವಾಗ ನೀವೇ ನೋಡಿರ್ಬೋದು ಎಷ್ಟು ವರ್ಸ್ಟ್ ಆಗಿದೆ ಅಂತ ಇನ್ಸ್ಟಾಗ್ರಾಮ್ ಸಪೋರ್ಟು ಕಸ್ಟಮರ್ದು. ಅಂದರೆ ನಾವು ಏನೋ ಒಂದು ಸಪೋರ್ಟ್ ಕೇಳ್ಕೊಂಡು, ಹೆಲ್ಪ್ ಕೇಳ್ಕೊಂಡು ಯಾರಿಗಾನ ಮೆಸೇಜ್ ಮಾಡ್ತೀವಿ ಅಂದರೆ ಇನ್ಸ್ಟಾಗ್ರಾಮ್ ಸಪೋರ್ಟ್ಗೆ ಮೆಸೇಜ್ ಮಾಡ್ತೀವಿ, ಪ್ರಾಬ್ಲಮ್ನ ರಿಪೋರ್ಟ್ ಮಾಡ್ತೀವಿ. ಸೊ ಅವರ ರಿಯಾಕ್ಷನ್ ಆ ಕಡೆಯಿಂದ ರಿಯಾಕ್ಟ್ ಆಗೋದು ತುಂಬ ಲೇಟು, ಆಗೋದೇ ಇಲ್ಲ ಒಂದೊಂದು ಸತ, ಓಕೆ? ಆದರೆ ಇದರ ಬ್ಯಾಡ್ಜ್ ಇದ್ದು ನಾವು ಪೇ ಮಾಡ್ತಾ ಇದ್ದೀವಿ, ಆ ದುಡ್ಡಿಗಾದ್ರೂ ಮರ್ಯಾದೆ ಕೊಟ್ಟು ಡೈರೆಕ್ಟ್ ಕಸ್ಟಮರು ನಮಗೆ ಡೈರೆಕ್ಟು ಕಸ್ಟಮರ್ ಕೇರ್ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ತಾರೆ, ಓಕೆನಾ? ಕಸ್ಟಮರ್ ಸಪೋರ್ಟ್ ಡೈರೆಕ್ಟ್ ಕಸ್ಟಮರ್ ಸಪೋರ್ಟ್ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ತಾರೆ, ಡೈರೆಕ್ಟ್ ಅವರೇ ಕಾಂಟ್ಯಾಕ್ಟ್ ಆಗ್ತಾರೆ, ಓಕೆ? ನಾವು ಒಂದು ರಿಪೋರ್ಟ್ನ ರೈಸ್ ಮಾಡಿದ್ರೆ ಡೈರೆಕ್ಟು ಇನ್ಸ್ಟಾಗ್ರಾಮ್ ಅವರು ಮೇನ್ ನಮಗೆ ಫೋಕಸ್ ಮಾಡ್ತಾರೆ, ಅದೊಂದು ಬೆನಿಫಿಟ್ಸ್ ಇದೆ. ಮತ್ತು ಎಕ್ಸ್ಕ್ಲೂಸಿವ್ ಸ್ಟಿಕ್ಕರ್ಸು ಅಂದರೆ ಈ ಸ್ಟಿಕ್ಕರ್, ಈ ಥರ ಸ್ಟಿಕ್ಕರ್ ಸಿಗುತ್ತೆ, ಗೋ ಟು ಆ ಲಿಂಕ್ ಇನ್ ಬಯೋ ಅಂತ, ಅದು ಆ ಥರ ಅದು ಇದು ಅಂತ ಸ್ಟಿಕ್ಕರ್ಸ್ಗಳು ಸಿಗುತ್ತೆ. ಅದೆಲ್ಲ ನಮ್ಗೆ ಯೂಸ್ ಇಲ್ಲ. ಬೇಕಾದ್ರೆ ನಮ್ಗೆ ಯೂಸ್ ಆಗಿರೋದು ಏನು ಅಂದರೆ ಕಸ್ಟಮರ್ ಸಪೋರ್ಟು, ಅಕೌಂಟ್ ಪ್ರೊಟೆಕ್ಷನ್, ಈ ಎರಡೇ ಸಾಕು ನಮಗೆ. ಆ ಎರಡಕ್ಕೋಸ್ಕರ ನಾನು 700 ರೂಪಾಯಿ ಕೊಡೋಕ್ಕೆ ತಿಂಗಳಿಗೆ ರೆಡಿ, 699 ರೂಪಾಯಿ ತಿಂಗಳಿಗೆ ನಾನು ಕೊಡೋಕ್ಕೆ ರೆಡಿ. ನನ್ನೊಂದು ನನ್ನ ಅಕೌಂಟು ಯಾಕೆ ಏನು ಮಾಡೋಕ್ಕಾಗಲ್ಲ, ಸೇಫ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು 700 ರೂಪಾಯಿ ಕೊಟ್ಟಿದ್ದೀನಿ. ನಿಮಗೆ ಕೊಡೋಕ್ಕೆ ಇಷ್ಟ ಇದ್ದರೆ, ನಿಮ್ಮ ಅಕೌಂಟ್ಗಳನ್ನ ನೀವು ಸೇವ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಬೇಗ ಬೇಗ ಅತಿ ಬೇಗ, ಯಾಕಂದರೆ ಎಲ್ಲ ತಿರ್ಗಾ ಇದು ಮಾಡ್ತಾ ಇದ್ದಾರೆ, ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಯಾರ್ಯಾರ್ದು ಆಗಿರುತ್ತೋ ಅವ್ರವ್ರದ್ದು ಮಾತ್ರ ಇರುತ್ತೆ, ಇನ್ನು ಯಾರ್ಯಾರ್ದು ಟ್ರೈ ಮಾಡ್ತಿರೋ ಅವ್ರದ್ದೆಲ್ಲ ಆಗಲ್ಲ. ಬೇಗ ಆದರೆ ಮಾಡ್ಕೊಂಬಿಡಿ, ಆಗಿಲ್ಲ ಅಂದಮೇಲೆ ನಮಗೆಲ್ಲ ಬೇಡ, ಅಂದರೆ ದೌಲತ್ತೆಲ್ಲ ಬೇಡ, ಅದೆಲ್ಲ ಆಗಿಲ್ಲ ಅಂತಲೇ ಅರ್ಥ. ಹಾಂ, ತಿಕ್ಕಾ ಮುಚ್ಕೊಂಡು ಎಲ್ಲರೂ ಗೊತ್ತು ರೀ, ಎಲ್ಲರೂ ಇದೂ ಗೊತ್ತು, ಎಲ್ಲ ಸ್ಟೋರಿಗಳು ಹಾಕ್ಕೊಂಡು ಇದು ಮಾಡ್ತಾರದು ಅಂತ. ಆ್ಯಕ್ಸೆಸ್ ಟು ಟ್ರಯಲ್ ಫ್ಯೂಚರು, ಎಕ್ಸ್ಪ್ಲೋರ್ ಪೊಟೆನ್ಷಿಯಲ್ ಬೆನಿಫಿಟ್ ವಿಯರ್ ಟೆಸ್ಟಿಂಗ್ ಟು ಆ್ಯಡ್ ಈವನ್ ಮೋರ್ ವ್ಯಾಲ್ಯೂ ಟು ಯುವರ್ ಮೆಟಾವರ್ಸ್. ಅಂದರೆ ಇನ್ನೂ ಬೇರೆ ಬೇರೆ ಏನೋ ಹೊಸ್ದಾಗಿ ಏನೋ ಬಂದಾಗ ಪ್ರೊಡಕ್ಷನ್ಗಳು ಏನೋ ನಮಗೆ ಆ್ಯಡ್ ಮಾಡ್ತಾರಂತೆ, ಬೆನಿಫಿಟ್ಸ್ಗಳು, ಒಳ್ಳೊಳ್ಳೆ ಬೆನಿಫಿಟ್ಸ್ಗಳು ಬಂದಾಗ ನಾವು ತೊಗೊಂಡಿರೋದಕ್ಕೆ ಆ್ಯಡ್ ಮಾಡ್ತಾರಂತೆ. ಅದಕ್ಕೇನು ಎಕ್ಸ್ಟ್ರಾ ದುಡ್ಡೇನಿಲ್ಲ, ಇದರಲ್ಲೇ ಆ್ಯಡ್ ಮಾಡ್ತಾರಂತೆ. ಸೊ ಇದು ನನಗೆ ವೆರಿಫೈಯಲ್ಲಿ ಸಿಕ್ಕಿರೋದಕ್ಕೆ ಕಾರಣ. ಇಲ್ಲೇನೋ ಇದೆ, ಅದು ನೋಡ್ಬಿಡೋಣ, ಅದೇನು ಓಪನ್ ಆಗಿಲ್ಲ. ಮ್ಯಾನೇಜ್ ಸಬ್ಸ್ಕ್ರಿಪ್ಷನು, ನಾನು ಇಲ್ಲಿ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಬೋದು. ಐ ವಾಂಟ್ ಟು ಕ್ಯಾನ್ಸಲ್ ಮೈ ಸಬ್ಸ್ಕ್ರಿಪ್ಷನು, ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್, ಓಕೆನಾ? ಕ್ಯಾನ್ಸಲ್ ಮಾಡ್ಕೊಬೋದು ನಾನು ಇಲ್ಲೇ. ಸೊ ನಿಮಗೆ ಗೊತ್ತಾಗಿರಬೇಕು ನನ್ನ ಒರಿಜಿನಲ್ ಹೆಸರು ಏನಿದೆ ಅಂತ, ಏನಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರಬೇಕು. ಸೊ ಹೇಗೆ ಅಪ್ಲೈ ಮಾಡಬೇಕು ಅದು ಹೇಳ್ಕೊಂಡು ಕೊಟ್ಬಿಡ್ತೀನಿ ಬನ್ನಿ, ಓಕೆ? ನೀವು ಅವ್ರ ಹಿಡಿದು ಅಕೌಂಟ್ ಅವ್ರ ಹಿಡಿದು ಲಿಂಕ್ ಕಳಿಸ್ತಾ ಇರ್ತಾರೆ, ದಯವಿಟ್ಟು ಅದನ್ನೆಲ್ಲ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ನೆಲ್ಲ ಕಳ್ಕೊಳಕ್ಕೆ ಹೋಗ್ಬೇಡಿ. ಸೇಮ್ ಟು ಸೇಮ್ ಇನ್ಸ್ಟಾಗ್ರಾಮು ಮೆಟಾಯಿಂದಾನೆ ನಿಮಗೆ ಬಂದಿರೋ ಥರ ಅನಿಸುತ್ತೆ, ಬಟ್ ಮೆಟಾಯಿಂದ ಬಂದಿರಲ್ಲ. ತುಂಬ ಜನದ ಅಕೌಂಟ್ ಹೋಗ್ತಾ ಇದೆ ಇದ್ರ ಈ ಕಾರಣದಿಂದ, ವೆರಿಫೈಡ್ ಅನ್ನೋ ಒಂದು ರೀಸನಿಂದ ತುಂಬ ಜನದ ಅಕೌಂಟ್ಗಳು ಹೋಗ್ತಾ ಇದ್ದಾವೆ. ಸೊ ಹುಷಾರಾಗಿರ್ರಿ. ಫಸ್ಟು ನಾವೇನು ಮಾಡಬೇಕು ಅಂದರೆ ಕ್ರೋಮ್ ಇಲ್ಲ ಗೂಗಲ್ಗೆ ಹೋಗೋಣ. ಗೂಗಲಲ್ಲಿ ನಾವು ಮೆಟಾ ವೆರಿಫೈ ಅಂತ ಟೈಪ್ ಮಾಡ್ತೀವಿ, ಓಕೆ? ಮೆಟಾ ವೆರಿಫೈಡ್ ಅಂತ ಟೈಪ್ ಮಾಡ್ತೀವಿ. ಅದರಲ್ಲಿ ಇಲ್ಲಿ ಸೆಕೆಂಡ್ ಒಂದಿದೆ ಗೊತ್ತಾ, ಅದೇ ಮೆಟಾ ಅಂತ ಒಂದಿದೆ ಗೊತ್ತಾ, ಒರಿಜಿನಲ್ ಮೆಟಾ ಅಬೌಟ್ ಮೆಟಾ ಡಾಟ್ ಕಾಮ್ ಅಂತ ಇದೆಯಲ್ಲ, ಅದೇ ಒರಿಜಿನಲ್ಲು. ಸೊ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಹಿಂಗೆ ಬಂದ್ಬಿಡ್ತು. ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ನಮಗೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಅಂತ ತೋರಿಸುತ್ತೆ. ಸೊ ನಮಗೆ ಯಾವುದಕ್ಕೆ ಬ್ಯಾಡ್ಜ್ ಬೇಕು ಅದನ್ನು ಓದ್ಕೊಳ್ಳಿ ಸ್ವಲ್ಪ. ಇಂಟ್ರೊಡ್ಯೂಸಿಂಗ್ ಮೆಟಾ ವೆರಿಫೈಡ್ ಎ ಸಬ್ಸ್ಕ್ರಿಪ್ಷನ್ ಬಂಡಲ್ ಟು ಹೆಲ್ಪ್ ಯು ಎಸ್ಟಾಬ್ಲಿಷ್ ಯುವರ್ ಪ್ರೆಸೆನ್ಸ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್. ಕ್ಲಿಕ್ ಬಿಲೋ ಟು ಸಬ್ಸ್ಕ್ರೈಬ್ ಟು ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್.
ಓಕೆನಾ, ಓದ್ಕೊಳ್ಳಿ, ನಿಮಗೆ ಟೈಮ್ ಇದೆ ಓದ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 48 hours ಇಲ್ಲಾಂದ್ರೆ ಒಂದು ನಾನು ಯಾವ ನಿಜ ಹೇಳ್ತೀನಿ, ನಾನು ಯಾವಾಗ ನಾನು ವೇಟಿಂಗ್ ಲಿಸ್ಟ್ನ ಅಕ್ಸೆಪ್ಟ್ ಮಾಡಿದ್ನೋ ಗೊತ್ತಿಲ್ಲ. ನನಗೆ ಬಂದಿತ್ತು ಅನಿಸುತ್ತೆ ಇನ್ಸ್ಟಾಗ್ರಾಮ್ ಫಸ್ಟು ಅಪ್ಡೇಟ್ ಕೊಟ್ಟಾಗಲೇ ನಾನು ಕಾಯ್ತಿದ್ದೆ, ಎಲ್ಲರಿಗೂ ವೆರಿಫಿಕೇಷನ್ ಸಿಕ್ತಿದೆಯಲ್ಲ ನಮಗೂ ಬೇಕು ಅಂತ, ವೆರಿಫೈಡ್ ಸಿಕ್ತಿದೆಯಲ್ಲ ಅಂತ ನಮಗೂ ಬೇಕು ಅಂತ, ಬ್ಲೂ ಬ್ಲಡ್ ನಮಗೂ ಬೇಕು ಅಂದ್ಬಿಟ್ಟು ನಾನು ಕಾಯ್ತಿದ್ದೆ. ಅವಾಗ ಫಾರಿನಲ್ಲಿತ್ತು, ಇಂಡಿಯಾಗೆ ಬಂದಿದ್ದಷ್ಟೇ ನನಗೆ ಅಪ್ಡೇಟ್ ಬಂತು ಅನಿಸುತ್ತೆ. ನಾನು ಅವಾಗಲೇ ಕೊಟ್ಬಿಟ್ಟಿದ್ದೀನಿ, ಬಟ್ ನಾನು ಅವನಿಗೆ ಒಂದು 2 ತಿಂಗಳಿಂದ ನಾನು ಬ್ಯಾಡ್ ತೊಗೊಂಡಿಲ್ಲ. ನಾನು ಇಲ್ಲ, ನಾನು ತೊಗೊಂಡಿದ್ರೆ ನಾನೇ ಕರ್ನಾಟಕದಲ್ಲಿ ಫಸ್ಟು ಕಾಸು ಕೊಟ್ಟು ಬ್ಲೂ ಟಿಕ್ನ ತೊಗೊಳತ್ರ ಆಗ್ತಿತ್ತು. ಬಟ್ ನಾನು ತೊಗೊಂಡಿಲ್ಲ, ಯಾಕೋ ನನಗೆ ಇಷ್ಟ ಆಗಿಲ್ಲ, ಕಾಸು ಕೊಟ್ಟು ಯಾಕೆ ತೊಗೊಬೇಕು ಅಂತ ಅನಿಸ್ತು. ಬಟ್ ನಾನು ಆಮೇಲೆ ಮ್ಯಾನೇಜರ್ ಹತ್ರ ಮಾತಾಡಿದ್ಮೇಲೆ ತೊಗೊಬೇಕು ಅಂತ ಅನಿಸ್ತು. ಸೊ ನಾನು ಟೈಮ್ ವೇಸ್ಟ್ ಮಾಡಿಲ್ಲ, ನಿನ್ನೆ 1.5 hourಲ್ಲಿ ನಾನು ತೊಗೊಂಬಿಟ್ಟೆ. ಹೇಗೆ ತೊಗೊಂಡೆ, ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ಒಂದು ವಿಡಿಯೋ ಹಾಕ್ತೀನಿ, ನೋಡಿಕೊಂಡು ಆರಾಮಾಗಿ ಬಂದುಬಿಡಿ. ಓಕೆ, ಫಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನಮಗೆ ಹೋಮ್ ಪೇಜ್ಗೆ ಹೋಗ್ಬೇಕಂದ್ರೆ ನಮ್ಮ ಪ್ರೊಫೈಲ್ ಪೇಜ್ಗೆ ಹೋಗ್ತೀರಾ. ಪ್ರೊಫೈಲ್ ಪೇಜ್ಗೆ ಹೋಗಿದ ತಕ್ಷಣ ಮೇಲ್ಗಡೆ 3 lines ಕಾಣ್ತಾ ಇದೆಯಲ್ಲ ರೈಟ್ ಸೈಡಲ್ಲಿ, ಅದು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ಸೆಟ್ಟಿಂಗು ಇರಿ, ಬರುತ್ತೆ, ಸ್ವಲ್ಪ ಲೋಡ್ ಆಯ್ತಿದೆ ಅಷ್ಟೇ. ಸೆಟ್ಟಿಂಗು ಅದ್ರ ಮೇಲೆ ಅಲ್ಲಿ ನೋಡಿ ಮೆಟಾ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೆಟಾ ಡ್ಯಾಶ್ಬೋರ್ಡ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಫುಲ್ಲು ಸ್ವೈಪ್ ಮಾಡಿದ್ರೆ, ಸ್ಕ್ರೋಲ್ ಡೌನ್ ಮಾಡಿದ್ರೆ ಮೆಟಾ ವೆರಿಫೈಡು. ಓಕೆ, ಕ್ಲಿಕ್ ಮಾಡಿ, ಅಲ್ಲಿ ಗೆಟ್ ಸ್ಟಾರ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದೇ ಇನ್ಸ್ಟ್ರಕ್ಷನ್ ತೋರಿಸುತ್ತೆ, ಅದನ್ನೆಲ್ಲ ಪರ್ಫೆಕ್ಟಾಗಿ ಕ್ಲಿಕ್ ಮಾಡಿ. ಮೇಲ್ಗಡೆ ಇವಾಗ ತೋರಿಸಿದೆ ನೋಡಿ 699, ಅದು ಕ್ಲಿಕ್ ಮಾಡಿ. ಇವಾಗ ಪೇ ಅಂತ ಬರುತ್ತೆ, ಪೇ ಫಾರ್ ಬೆನಿಫಿಟ್ಸ್ ಅಂತ, ಅಲ್ಲಿಗೆ ಕ್ಲಿಕ್ ಮಾಡಿ. ವೆಯ್ಟ್ ಮಾಡಿ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ತಡ್ಕೊಳ್ಳಿ, ಆಗುತ್ತೆ. ಅಯ್ಯ ಆಗ 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 ಆಯಿತು. ಓಕೆನಾ, ಕಂಟಿನ್ಯೂ ಗೂಗಲ್ಗೆ, ಇದು ಗೂಗಲ್ ಪೇಗೆ ಡೈರೆಕ್ಟಾಗಿ ಇದಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಯಾವುದು ಅಂತ ಕೇಳುತ್ತೆ, ನಿಮ್ಮ ಹತ್ರ ಎಲ್ಲ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಐತೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಬರಬೇಡಿ, ಕ್ಯಾಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾಗ UPI ಅದಂತ ನೆಟ್ ಬ್ಯಾಂಕಿಂಗ್ ಅಂತ ಬರುತ್ತೆ, ನಾನು UPI ಸೆಲೆಕ್ಟ್ ಮಾಡಿದ್ದೀನಿ. UPIಯಿಂದ ಇವಾಗ ಡೈರೆಕ್ಟಾಗಿ ನನ್ನ ಗೂಗಲ್ ಪೇಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೂ ಮುಂಚೆ ಪಾಸ್ವರ್ಡ್ ಕೇಳುತ್ತೆ, ನಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡು, ಅದನ್ನು ಹಾಕಬೇಕು. ಏನಾ ಅಲ್ಲಿ ನೋಡಿ, ಟ್ರಾನ್ಸ್ಫರ್ ಆಯಿತು ನನ್ನ ಗೂಗಲ್ ಪೇಗೆ. ಗೂಗಲ್ ಪೇಗೆ ಟ್ರಾನ್ಸ್ಫರ್ ಆದಮೇಲೆ ನಾನು ಗೂಗಲ್ ಪೇ ಓಪನ್ ಮಾಡ್ತೀನಿ, ಇಲ್ಲಿ ವೆಯ್ಟ್ ಮಾಡಿ. ಗೂಗಲ್ ಪೇ ಓಪನ್ ಮಾಡೋಣ. ಗೂಗಲ್ ಪೇಯಲ್ಲಿ ಓಪನ್ ಮಾಡಿದ ತಕ್ಷಣ ಬಂದುಬಿಡುತ್ತೆ, ಏನು ಕ್ಲಿಕ್ ಮಾಡಬೇಡಿ. ಓಕೆನಾ, ಇವಾಗ ಆಟೋಮೆಟಿಕ್ ಪೇ ಅಂತ ಐತೆ ನೋಡಿ, ಅದನ್ನು ಓಕೆ ಕೊಡಿ. ಓಕೆ, ಡನ್ನು. ಪಿನ್ ಎಸ್ ಎಸ್ ಕೊಡಿ, ನಾನೇನು ಹೇಳ್ತೀನಿ ಅದು ಮಾಡಿ ಅಷ್ಟೇ, ಏನು ಓದೋದೇನು ಅವಶ್ಯಕತೆ ಇಲ್ಲ. ಓದಬೇಕು ಅನ್ನೋದಿದ್ರೆ ಓದ್ಬಿಡ್ಬೇಕಾದ್ರೆ ನೀವು ಕೊಡ್ಬೋದು. ನಾನು ಇವಾಗ ಎಸ್ ಕೊಡ್ತೀನಿ, ಎಸ್ ಕೊಟ್ಟೆ. ಓಕೆನಾ, ಇದು ಬಿಟ್ಟಾಕೆ ಅದೆಲ್ಲ ಏನು ಯೂಸ್ ಇಲ್ಲ ನಮಗೆ. ವೆಯ್ಟ್ ಮಾಡಿ ಸ್ವಲ್ಪ, ಕಂಟಿನ್ಯೂ ಬಂದು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಮೇಲೆ ನಮ್ಮದು ಪಾಸ್ಪೋರ್ಟು, ಲೈಸೆನ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಇಲ್ಲಾಂದರೆ ವೋಟರ್ ಐ ಡಿ ಆಗುತ್ತೆ. ನಾನು ಆಧಾರ್ ಕಾರ್ಡ್ ತೊಗೊತೀನಿ, ಆಧಾರ್ ಕಾರ್ಡ್ ತೊಗೊಂಡು ಸ್ಕ್ಯಾನ್ ಅಂತ ಕೊಡ್ತೀನಿ, ಟೇಕ್ ಫೋಟೋ ಅಂತ ಐತಲ್ಲ ಅಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಓಕೆ ಕೊಡ್ತೀನಿ. ಓಕೆ ಕೊಟ್ಟಮೇಲೆ ಸ್ಕ್ಯಾನ್ ಆಗುತ್ತೆ. ಇವಾಗ ನನ್ನ ಹತ್ರ ಫೋಟೋ ಇಲ್ಲ, ಮನೆಗೆ ಹೋಗ್ತೀನಿ, ಅದು ಬೇಡ, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಮುಂದೆನೆ. ಅರ್ಥ ಆಯ್ತಲ್ಲ. ಸೊ ಇಲ್ಲಿಗೆ ಇಷ್ಟೇ ಪ್ರೊಸೆಸ್ಸು, ಅಮೌಂಟ್ನ ಪೇ ಮಾಡೋದು. ಅಮೌಂಟ್ನ ಪೇ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಇಲ್ಲಾಂದರೆ ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ಸ್ಟೇಟ್ ಡಾಕ್ಯುಮೆಂಟ್ಸ್ ಇಲ್ಲಾಂದರೆ ನ್ಯಾಷನಲ್ ಐಡೆಂಟಿಫಿಕೇಷನ್ನು. ಸ್ಟೇಟ್ ಐಡೆಂಟಿಫಿಕೇಷನ್, ನ್ಯಾಷನಲ್, ಸ್ಟೇಟ್ ಐಡೆಂಟಿಫಿಕೇಷನ್ ಅಂದರೆ ವೋಟರ್ ಐ ಡಿ, ನ್ಯಾಷನಲ್ ಐಡೆಂಟಿಫಿಕೇಷನ್ ಅಂದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟು, ಮತ್ತು ಇನ್ನೊಂದೇದೋ ಇರಬೇಕು, ಅದನ್ನೆಲ್ಲ ವೆರಿಫಿಕೇಷನ್ ಇದು ಲೈಸೆನ್ಸು, ಇಷ್ಟೆಲ್ಲ ಇದ್ದರೆ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು 18 years ಹದಿನೆಂಟು ವಯಸ್ಸು ಕೆಳಗಡೆ ಇರೋರಿಗೆ ಕೊಡಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ. ಅವರೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಟ್ರೈ ಮಾಡಿ ನೊಂದೋಗಬೇಡಿ. 18 years ಮೇಲಿರೋರಿಗೆ ಆ್ಯಂಡ್ ಯಾವುದೇ ಬಿಸ್ನೆಸ್ ಅಕೌಂಟ್ಗಳಿಗೆ ಕೊಡಲ್ಲ, ಕೊಡಲ್ಲ, ಕೊಡಲ್ಲ. ಓನ್ಲಿ ಫಾರ್ ಕ್ರಿಯೇಟರ್ಗಳಿಗೆ ಮಾತ್ರ. ಓಕೆನಾ, ಕ್ರಿಯೇಟರ್ಗಳಿಗೆ ಮಾತ್ರ ಬಿಸ್ನೆಸ್ ಅಕೌಂಟ್ಸ್ಗಳಿಗೆಲ್ಲ ಕೊಡಲ್ಲ. ಯಾಕೆಂದರೆ ಇನ್ನೊಂದು ಹೇಳ್ತೀನಿ, ನಿಮ್ಮ ಫೋಟೋ
ನಿಮ್ಮ ಆಧಾರ್ ಕಾರ್ಡ್ಗೆ ಹೋಲಿಕೆ ಆಗುವ ಫೋಟೋನ ಮಾತ್ರನೇ ಪ್ರೊಫೈಲ್ ಪಿಕ್ ಆಗಿಟ್ಟಿರಿ, ಯಾಕಂದ್ರೆ ಅದು ವೆರಿಫೈ ಆಗುತ್ತೆ, ನೀವೇ ಅಂತ ಗೊತ್ತಾಗುತ್ತೆ. ನೀವು ಸ್ಪೆಕ್ಸ್ ಹಾಕೊಂಡಿರೋದು, ಹಿಂತಿರುಗಿರೋ ಹಿಂತಿಕ ತೋರಿಸಿರೋದೆಲ್ಲ, ನಿಂತ್ಕೊಂಡಿರೋದೆಲ್ಲ ಇದ್ರೆ ತಕ್ಕೊಂಡು ಆಮೇಲೆ ವೆರಿಫಿಕೇಶನ್ ತಗೊಳ್ರಿ, ವೆರಿಫೈ ತಗೊಳ್ಳಿ. ಏ ಒಳ್ಳೇದೇ, ಇದರಿಂದ ಅಜೀಬ್ ಆಗುತ್ತೆ ಅದೆಲ್ಲ. ಬೋಳಿ ಮಕ್ಕಳು ಅವ್ರು ಯಾವನೇ ಯಾವನ ಥಿಂಕ್ ಮಾಡ್ತಾ ಇರ್ತಾರೆ, ಗಾಂಡು ನನ್ನ ಮಕ್ಕಳು ಅವರೆಲ್ಲರೂ ಅವರೆಲ್ಲ ಗಾಂಡುಗಳೇ, ಯಾರ್ಯಾರು ಥಿಂಕ್ ಮಾಡ್ತಾ ಇರ್ತಾರೆ ಇದೆಲ್ಲ ಓಳೋದು ಇದು ಇದೆ ಅಂತ. ದಯವಿಟ್ಟು ಹೇಳ್ತೀನಿ, ಮಾಡ್ಕೊಳ್ಳಿ, ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಹೇಗೆ ಅಂದರೆ ಫೇಸ್ಬುಕ್ಕಲ್ಲಿ ಡಿ ಪಿ ಪ್ರೊಟೆಕ್ಷನ್ ಸಿಗುತ್ತೆ ಗೊತ್ತಾ, ಪ್ರೊಫೈಲ್ ಪಿಕ್ ಪ್ರೊಟೆಕ್ಷನ್ ಸಿಗುತ್ತೆ ಗೊತ್ತಾ. ಯಾರು ಡೌನ್ಲೋಡ್ ಮಾಡ್ಕೊಳಕ್ಕಾಗಲ್ಲ, ಯಾರು ಇದು ಮಾಡೋಕ್ಕಾಗಲ್ಲ, ಯಾರು ರಿಪೋರ್ಟ್ ಮಾಡೋಕ್ಕಾಗಲ್ಲ ಆ ಥರ. ಅದೇ ಥರನೇ ಮೆಟಾ ವರ್ಷನಲ್ಲಿ ಈ ಥರ ಮೆಟಾ ವೆರಿಫೈಡ್ ಅಂತ ಬಿಟ್ಟಿದ್ದಾರೆ ಅಷ್ಟೇ, ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಾ ಅಷ್ಟೇ. ನೀವು ಒಬ್ಬರು ಪ್ರೀಮಿಯಂ ಕಸ್ಟಮರ್ ಅಷ್ಟೇ, ಯಾರಿಗೆ ಇನ್ಸ್ಟಾಗ್ರಾಮರ್ಗೆ, ನೀವೇನು ಸೆಲೆಬ್ರಿಟಿ ಅಲ್ಲ, ಪ್ರೀಮಿಯಂ ಕಸ್ಟಮರ್. ಸೆಲೆಬ್ರಿಟಿ ಅವ್ರದ್ದು ಬೇರೆ ಇರುತ್ತೆ, ಆರ್ಟಿಕಲ್ ಇರುತ್ತೆ, ಆರ್ಟಿಕಲ್ನ ಸಬ್ಮಿಟ್ ಮಾಡಬೇಕು. ಆರ್ಟಿಕಲ್ ಮೂಲಕವಾಗಿ ಅವ್ರು ವೆರಿಫೈಡ್ ಮಾಡಿ ನಿಮ್ಮನ್ನ ಅವ್ರು ವೆರಿಫಿಕೇಶನ್ ಮಾಡಿ ನಿಮ್ಮನ್ನ ವೆರಿಫೈಡ್ ಮಾಡ್ತಾರೆ. ಸೊ ನಂದು ಅತಿ ಶೀಘ್ರದಲ್ಲೇ ಬರುತ್ತೆ, ವೆಯ್ಟ್ ಮಾಡೋಣ. ಸೊ ಅಲ್ಲಿಗೆ ನಾನು ಈ ಬ್ಯಾಡ್ಜಿಂದ ಆ ಬ್ಯಾಡ್ಜ್ಗೆ ಶಿಫ್ಟ್ ಆಗ್ತೀನಿ. ಓಕೆ, ನನ್ನ ಒರಿಜಿನಲ್ ಹೆಸರು ನನಗೆ ತೋರಿಸ್ಕೊಳ್ಳೋ ಥರ ಆಗೋಯ್ತು, ಯಾಕಂದ್ರೆ ನನ್ನ ಅಕೌಂಟು ತುಂಬ ತುಂಬ ತುದಿಯಲ್ಲಿದೆ, ಇಷ್ಟು ತುದಿಯಲ್ಲಿದೆ ನನ್ನ ಅಕೌಂಟು. ಓಕೆ ಓಕೆನಾ, ತುಂಬ ತುಂಬ ರಿಪೋರ್ಟ್ಗಳಿದ್ದಾವೆ, ನನಗೆ ಯಾವುದು ಗಿಫ್ಟು ಅನ್ನೋ ಒಂದು ಆಪ್ಷನ್ಗಳಿಲ್ಲ. ಮತ್ತು ಇದೆಲ್ಲ ಬರ್ತಾಯಿದೆ ಗೊತ್ತಾ, ಎಲ್ಲರಿಗೂ ಮೋನಿಟೈಸ್ ಆಗ್ತಾಯಿದೆ ಗೊತ್ತಾ, ಮೋನಿಟೈಸ್ ಆಪ್ಷನು ನನಗಿಲ್ಲ. ಓಕೆನಾ, ಅಷ್ಟು ನಾನು ಇದು ಮಾಡ್ಬಿಟ್ಟಿದ್ದೀನಿ, ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನ್ಸ್ಟ್ ಇದು ಮಾಡಿದ್ದೀನಿ. ಸೊ ನಾನು ರಿಪೋರ್ಟ್ ಮಾಡಿದೆ 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 ಮಾಡಿದೆ, ಅಪೀಲ್ ತೊಗೊಂಡೆ, ಅದೆಲ್ಲ ಆಗಿಲ್ಲ. ಸೊ ಇವಾಗ ನನಗೆ ಬ್ಲೂಟಿಕ್ ಬಂದಿದೆಯಾ, ಇವಾಗ ಅಪೀಲ್ ತೊಗೊಂಡ್ರೆ ಡೈರೆಕ್ಟ್ ಕಸ್ಟಮರ್ ನನಗೆ ಕಾಂಟ್ಯಾಕ್ಟ್ ಆಗ್ತಾರೆ, ನಂದು ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ನಂದೊಂದು ಫ್ರೆಶ್ ಅಕೌಂಟ್, ಫ್ರೆಶ್ ಅಕೌಂಟ್ ಅಂದರೆ ಒಂದು ಎಲ್ಲ ನೀಟ್ ವೈಟ್ ಅಕೌಂಟ್ನ ಮಾಡ್ಕೊತೀನಿ ನಾನು. ಇವಾಗೆಲ್ಲ ಅದಿದ್ದಂತ ಮಿಕ್ಸ್ ಆಗ್ಬಿಟ್ಟು ಎಲ್ಲ ಕಚಡ ಆಗ್ಬಿಡೈತೆ ನನ್ನ ಅಕೌಂಟು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಥರ ಮಾಡ್ಕೊತೀನಿ. ಇದಕ್ಕೆಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ಏನು ಕಾರಣ, ಏನು ಹೆಲ್ಪ್ ಮಾಡಿದ್ದು ನನಗೆ, ಆ ಬ್ಲೂಟಿಕ್ ಅನ್ನೋ ಒಂದು ಬ್ಯಾಡ್ಜ್ ಒಂದು 700 ರೂಪಾಯಿ ಅಷ್ಟೇ ನಾವು ಎಲ್ಲೆಲ್ಲೋ ಕಳ್ಕೊಂಬಿಡ್ತೀವಿ, 700 ರೂಪಾಯಿ, 699 ರೂಪಾಯಿ. ದಯವಿಟ್ಟು ಹೇಳ್ತೀನಿ, ತುಂಬ ಯೂಸ್ಫುಲ್ಲು, ದಯವಿಟ್ಟು 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 ಮಾಡ್ಕೊಳ್ಳಿ. ಮಾಡೋಕ್ಕೆ ಬರ್ದಿಲ್ದಿರೋರು ನನ್ನ ವಿಡಿಯೋನ ನೋಡಿ, ನಾನು ಹೇಳಿದ್ದೀನಲ್ಲ ಆಗಿ ಆ ಕಡೆಯಿಂದ ಮಾಡಿ ಮಾಡಿ, ಖಂಡಿತ ಆಗುತ್ತೆ. ಯಾರೋ ಕಾಲ್ ಮಾಡ್ತಾಯಿದ್ದಾರೆ. ಓಕೆನಾ, ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ. ಏನಾರ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ನ ಡ್ರಾಪ್ ಮಾಡಿ, ನಾನು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಓಕೆನಾ, ಯಾರ್ದಾರು ನನ್ನ ಫ್ರೆಂಡ್ದು ಯಾರ್ದಾನ ಆಗಿದ್ದರೆ ಅವ್ರದ್ದು ನಾನು ಈಸ್ಕೊಂಡು ಅವ್ರಿಗೆ ಹೇಗೆ ನಾನು ಇದು ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ. ಓಕೆ, ಲವ್ ಯು, ಟೇಕ್ ಕೇರ್, ಬಾಯ್ ಗೈಸ್, ಬಾಯ್ 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 ಬಾಯ್.